ಎವ್ರಿಬಡಿ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ದಿವ್ಯಶ್ರೀ, ನಾನು ಅಮೇರಿಕಾದಿಂದ ಕನ್ನಡ ವ್ಲಾಗ್ಸ್ ಮಾಡೋದು. ಸೊ ನನ್ನ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ಬಂದು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೇಮ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಇವತ್ತಿನ ವೀಡಿಯೋ ಯು ಎಸ್ ಎನಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಹೋಲ್ಸೇಲ್ ಗ್ರಾಸರಿ ಸ್ಟೋರ್ಸ್ ಕಾಸ್ಕೋ ಅಂತ. ಸೊ ನಾನು ಕಾಸ್ಕೋನಲ್ಲಿ ಏನೇನು ಸಿಗುತ್ತೆ, ಅಲ್ಲಿ ಏನೇನು ಸೆಂಟರ್ಸ್ ಇದೆ ಎಲ್ಲನೂ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಹಾಗೆಯೇ ಇಂಡಿಯನ್ ರುಪೀಸಲ್ಲಿ ನಾನು ಒಂದಷ್ಟು ಐಟಮ್ಸ್ನ ಪ್ರೈಸಸ್ನ ಕನ್ವರ್ಟ್ ಮಾಡಿಬಿಟ್ಟು ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡೋದನ್ನು ಮರಿಬೇಡಿ. ಹಾಗೆಯೇ ನಾನು ಕಾಸ್ಕೋಯಿಂದ ಏನೇನು ತೊಗೊಂಡು ಬಂದೆ ಶಾಪಿಂಗ್ ಮಾಡಿಕೊಂಡು ಅಂತಲೂ ಲಾಸ್ಟಲ್ಲಿ ಹಾಲ್ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೀಗೆ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲ ಕಾಸ್ಕೋ ಸ್ಟೋರ್ಸ್ ಆಚೆನೂ ಈ ಥರ ಗ್ಯಾಸ್ ಸ್ಟೇಷನ್ ಇರುತ್ತೆ. ಕಾಸ್ಕೋದವ್ರದ್ದು ಗ್ಯಾಸ್ ಪ್ರೈಸಸ್ ಎಲ್ಲ ಒಂದು ಸ್ವಲ್ಪ ಕಡಿಮೆನೇ ಇರುತ್ತೆ ಆಚೆ ಕಂಪೇರ್ ಮಾಡಿದ್ರೆ. ಸೊ ಕಾಸ್ಕೋ ಒಳಗೆ ಇನ್ನು ತುಂಬಾ ಸೆಂಟರ್ಸ್ ಇದೆ. ಸೊ ಅದೆಲ್ಲ ನಾನು ಒನ್ ಬೈ ಒನ್ ತೋರಿಸ್ತೀನಿ ನಿಮಗೆ. ಇಲ್ಲಿ ಒಳಗಡೆ ಬಂದ ತಕ್ಷಣವೇ ಟೈರ್ ಸೇಲ್ಸ್ ಆ್ಯಂಡ್ ಇನ್ಸ್ಟಾಲೇಷನ್ ಸೆಂಟರ್ ಇದೆ. ಹಾಗೆ ಎಂಟ್ರೆನ್ಸಲ್ಲಿ ನಾವು ಈ ಥರ ಕಾರ್ಡ್ನ ತೋರಿಸ್ಬೇಕು, ನಾವು ಯಾವ ಕಾರ್ಡ್ ತೊಗೊಂಡಿರ್ತೀವಿ, ಆ್ಯನ್ಯಲಿ ನಾವು ಪೇ ಮಾಡಬೇಕಾಗತ್ತೆ ಇದನ್ನು. ಸೊ ಈ ಕಾರ್ಡ್ ಇಲ್ದಲೇ ಒಳಗೆ ಬಿಡೋದಿಲ್ಲ. ಸೊ ಎಂಟ್ರ್ ಆದ ತಕ್ಷಣವೇ ಇವಾಗ ಸ್ಪ್ರಿಂಗ್ ಸೀಸನ್ ಆದ್ದರಿಂದ ಸ್ಪ್ರಿಂಗ್ ಟೈಮಲ್ಲಿ ಗಾರ್ಡ್ನಿಂಗಿಗೆ ಬೇಕಾಗಿರೋಂಥ ಸಾಮಾನೆಲ್ಲನೂ ಇಟ್ಟಿದ್ರು. ಇಲ್ಲಿ ಎವ್ರಿ ಮಂತ್ ಫ್ಯೂ ಐಟಮ್ಸ್ ಸೇಲಲ್ಲಿ ಇಡ್ತಾರೆ. ಸೊ ಅದನ್ನು ಸಮಟೈಮ್ಸ್ ಸ್ಟಾರ್ಟಿಂಗಲ್ಲೇ ಇಟ್ಟಿರ್ತಾರೆ, ಸೊ ದಟ್ ಅವ್ರಿಗೆ ಗೊತ್ತಾಗ್ಬೋದು ಅಂತ. ಹಾಗೆಯೇ ಇಲ್ಲಿ ಆಪ್ಟಿಕಲ್ ಸೆಂಟರು ಇದೆ, ಐ ಎಕ್ಸಾಮ್ಸ್ ಎಲ್ಲ ಮಾಡ್ತಾರೆ. ಮತ್ತು ಎಲೆಕ್ಟ್ರಾನಿಕ್ ಸೆಕ್ಷನ್ನು ಅದರ ಆಪೋಸಿಟ್ಟೇ ಇರುತ್ತೆ ಯೂಶಲಿ. ಹಾಗೆ ಹೋಮ್ ಅಪ್ಲೈಯನ್ಸಸ್ಸಿಂದ ಹಿಡಿದು ಈ ಥರ ಸ್ನ್ಯಾಕ್ಸಿಂದ ಹಿಡಿದು ಇದೆಲ್ಲ ನೋಡಿ ಸೇಲಲ್ಲಿ ಇಟ್ಟಿದ್ದಾರೆ. 9.99, 10.99 ಇರೋದೆಲ್ಲ 7.99ಗೆ ಇಟ್ಟಿದ್ದಾರೆ. ಸೊ ಸ್ಟಾರ್ಟಿಂಗೇ ಒಂದಷ್ಟು ಐಟಮ್ಸ್ ಸೇಲ್ ಐಟಮ್ಸ್ ಇಟ್ಟಿರ್ತಾರೆ. ಕಾಫಿ ಪೌಡರ್ಸ್ ಆಗಿರ್ಬೋದು, ಲೆಮನೇಡ್ ಆಗಿರ್ಬೋದು, ಮತ್ತು ಎಲ್ಲ ಇಲ್ಲಿ ಬಲ್ಕಲ್ಲಿ ಸಿಗುತ್ತೆ. ಹೋಲ್ಸೇಲ್ ಸ್ಟೋರ್ ಆದ್ದರಿಂದ ಎಲ್ಲ ಜಾಸ್ತಿ ಸಿಗುತ್ತೆ. ನಾನು ವಿನಯ್ ಇಬ್ಬರೇ ಆದ್ದರಿಂದ ನಾವು ನಮಗೆ ಯಾವ್ದು ಲಾಂಗ್ ಲಾಸ್ಟಿಂಗ್ ಅಂತ ಅನಿಸುತ್ತೆ ಆ ಥರ ಐಟಮ್ಸ್ ಮಾತ್ರ ನಾವು ತೊಗೊತೀವಿ. ಮಿಕ್ಕಿದ್ದೆಲ್ಲನೂ ನಾವು ಬೇರೆ ಗ್ರಾಸರಿ ಸ್ಟೋರಲ್ಲಿ ಅಥವಾ ಇಂಡಿಯನ್ ಸ್ಟೋರಲ್ಲಿ ಆ ಥರ ತೊಗೋತೀವಿ. ಇಲ್ಲಿ ಎಲ್ಲ ಕಡೆಯೂ ಈ ಥರ ಸ್ಯಾನಿಟೈಸೇಷನ್ ಸ್ಟೇಷನ್ ಅಂತೆ ಮತ್ತು ಕ್ಲೋರಾಕ್ಸ್ ವೈಪ್ ಕೊಡ್ತಾರೆ ನಮ್ಮ ಶಾಪಿಂಗ್ ಟ್ರಾಲಿಗೆ ಎಲ್ಲ ವೈಪ್ ಮಾಡೋಕ್ಕೆ. ಹಾಗೆಯೇ ಇಲ್ಲಿ ಜ್ಯುವೆಲ್ರಿ ಸೆಂಟರು ಇದೆ. ಸೊ ಅದರ ಜೊತೆ ಒಂದಷ್ಟು ಬ್ರ್ಯಾಂಡ್ಸ್ದೂ ಸೆಲೆಕ್ಟೆಡ್ ಬ್ರ್ಯಾಂಡ್ಸ್ದು ವಾಚಸ್ಸು ಮತ್ತು ಜ್ಯುವೆಲ್ರಿ ಸೆಕ್ಷನ್ ಇದೆ. ತುಂಬ ವೆರೈಟೀಸ್ ಎಲ್ಲ ಏನಿರೋದಿಲ್ಲ, ಒಂದಷ್ಟು ಇರುತ್ತೆ ಅಷ್ಟೇ. ನಾನು ಯಾವತ್ತೂ ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ ಇಲ್ಲಿ, ಬಟ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ ನಾನು. ಹಾಗೆಯೇ ಇಲ್ಲಿ ಆ್ಯಪಲ್ ಪ್ರಾಡಕ್ಟ್ಸು ಅಷ್ಟೇ, ಹಾಗೆ ಸ್ಯಾಮ್ಸಂಗ್ ಪ್ರಾಡಕ್ಟ್ಸು ಅಷ್ಟೇ, ಇಯರ್ಫೋನ್, ಹೆಡ್ಫೋನ್, ಟಿವಿ, ಹಾಗೆ ಬೇರೆ ಹೊಸದಾಗಿ ಲಾಂಚ್ ಆಗಿರುವಂಥ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲನೂ ಇಟ್ಟಿರ್ತಾರೆ. ಕಾಂಪಿಟಿಟಿವ್ ಪ್ರೈಸಸ್ ಇರುತ್ತೆ ಅಂತ ಹೇಳ್ಬೋದು. ಈವನ್ ಫರ್ನಿಚರ್ಸು ಅಷ್ಟೇ, ಇಲ್ಲಿ ಅವಾಗವಾಗ ಫರ್ನಿಚರ್ ಸೇಲ್ ಇರುತ್ತೆ. ಈ ಥರ ನೋಡ್ಬೋದು ನೀವು, 6 ಪೀಸ್ ಅಂದರೆ 7 ಪೀಸ್ ಇನ್ಕ್ಲೂಡಿಂಗ್ ದ ಟೇಬಲ್ ಎಲ್ಲ ಅರೌಂಡ್ $800 ಹಾಗೆಯೇ ಪ್ಯಾಟಿಯೋಗೆ ಬೇಕಿರುವಂಥ ಫರ್ನಿಚರ್ಸು ಇದೆ, ಅದು ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸ್ಟ್ಯಾಂಡ್ಸಿಂದ ಹಿಡಿದು ರಾಕರ್ ಚೇರ್ ಎಲ್ಲನೂ ಇಟ್ಟಿದ್ದಾರೆ. ಈ ಸೆಕ್ಷನಲ್ಲೆಲ್ಲನೂ ಮಕ್ಳಿಗೆ ಬೇಕಾಗಿರುವಂಥ ಅಥವಾ ಅಡಲ್ಟ್ಸಿಗೆ ಬೇಕಾಗಿರುವಂಥ ಬಿಸ್ಕೆಟ್ಸ್ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಮಕ್ಳಿಗೆ ಸಮ್ಮರ್ ಬ್ರೇಕಲ್ಲಿ ಅಥವಾ ವಿಂಟರ್ ಬ್ರೇಕಲ್ಲೆಲ್ಲನೂ ತುಂಬ ಬಲ್ಕಲ್ಲಿ ಬೇಕಾಗುತ್ತಲ್ಲ ಚಾಕ್ಲೇಟ್ಸ್, ಅಥವಾ ನಾವು ಇಂಡಿಯಾ ವೆಕೇಷನ್ಗೆಲ್ಲ ಹೋಗಬೇಕಾದರೂ ಅಷ್ಟೇ ಇಲ್ಲೇ ತೊಗೊಳೋದು ಚಾಕ್ಲೇಟ್ಸ್ ಎಲ್ಲನೂ. ಹಾಗೆ ಚಾಕ್ಲೇಟ್ ಸೆಕ್ಷನಲ್ಲೇ ಈ ಥರ ಪ್ರೋಟೀನ್ ಬಾರ್ಸ್ ಆಗಿರ್ಬೋದು, ಗ್ರನೋಲಾ ಬಾರ್ಸ್ ಈ ಥರ ಎಲ್ಲನೂ ಸಿಗುತ್ತೆ. ಸೊ ದಟ್ ಎವ್ರಿ ಡೇ ಬ್ರೇಕ್ಫಾಸ್ಟಿಗೆ ವರ್ಕೌಟ್ ಮಾಡೋರೆಲ್ಲನೂ ಯೂಸ್ ಮಾಡ್ಬೋದು, ಬಲ್ಕಲ್ಲಿ ಸಿಗೋದ್ರಿಂದ ತುಂಬಾ ಯೂಸ್ಫುಲ್. ಹಾಗೆ ಇಲ್ಲಿ ಶೂ ಸೆಕ್ಷನ್ ಇದೆ,
ಅದರ ಜೊತೆ ಸಾಕ್ಸಿಂದ ಹಿಡಿದು ಒಂದಷ್ಟು ಬ್ರ್ಯಾಂಡ್ಸ್ ಇಟ್ಟಿರ್ತಾರೆ. ಎಲ್ಲ ಬ್ರ್ಯಾಂಡ್ಸು ಇಟ್ಟಿರೋದಿಲ್ಲ, ಸೊ ಅಥ್ಲೆಟಿಕ್ ಸೆಕ್ಷನಲ್ಲಿ ಇದೆಲ್ಲನೂ ಇನ್ಕ್ಲೂಡೆಡ್ ಇರುತ್ತೆ. ಸೊ ಅರೌಂಡ್ $25 ಅಡಿಡಾಸು, ಫಿಲಾ ಎಲ್ಲನೂ ಇಟ್ಟಿದ್ದಾರೆ. ಸಮಟೈಮ್ಸ್ ಸೇಲು ಇಟ್ಟಿರ್ತಾರೆ. ಇಲ್ಲಿ ಥರ್ಮಲ್ಸ್ ಮತ್ತು ಈ ಥರ ವಾಟರ್ ಪ್ರೂಫ್ ಜಾಕೆಟ್ ಆಗಿರ್ಬೋದು, ಸಾಕ್ಸ್ ಆಗಿರ್ಬೋದು, ಲೆಗ್ಗಿಂಗ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ. ನಾನು ಇಲ್ಲೇ ಥರ್ಮಲ್ಸ್ ಎವ್ರಿ ಇಯರ್ ತಗೊಳೋದು. ಹಾಗೆಯೇ ಇಲ್ಲಿ ನಾನು ಹೇಳ್ದಂಗೆ ಚಾಕ್ಲೇಟ್ಸ್ ತುಂಬ ಬಲ್ಕಲ್ಲಿ ಸಿಗೋದ್ರಿಂದ ಇವಾಗ ನಾವು ಫ್ರೆಂಡ್ಸ್ ಮನೆಗೆ ಹೋಗ್ತಾಯಿದ್ರೆ ಅಥವಾ ಯಾರಾದರೂ ಪಾರ್ಟಿ ಮಾಡ್ತಾಯಿದ್ರೆ ಮನೆಯಲ್ಲಿ, ಅಥವಾ ನಾನು ಹೇಳ್ದಂಗೆ ಇಂಡಿಯಾ ಟ್ರಿಪ್ಗೆ ಅಥವಾ ಬೇರೆ ಕಡೆ ವೆಕೇಷನ್ಗೆ ಹೋಗಬೇಕಾದ್ರೆ ಎಲ್ಲ ಇಲ್ಲಿ ಚಾಕ್ಲೇಟ್ಸ್ ತೊಗೊಳ್ಬೋದು. ನಾವಿಲ್ಲೇ ತೊಗೊಳೋದು ಯಾವಾಗ್ಲೂ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ಯಾವಾಗೂ ಸೇಲಲ್ಲೆಲ್ಲ ಇಟ್ಟಿರ್ತಾರೆ. ಆ್ಯಂಡ್ ಲಾಂಡ್ರಿಗೆ ಬೇಕಾಗಿರೋಂಥ ಐಟಮ್ಸ್ ಆಗಿರ್ಬೋದು ಮತ್ತು ಡಿಶ್ ವಾಷಿಂಗ್ ಲಿಕ್ವಿಡ್ಸ್ ಆಗಿರ್ಬೋದು ತುಂಬಾ ಒಳ್ಳೊಳ್ಳೆ ಪ್ರೈಸಸ್ಸಲ್ಲಿ ಸಿಗುತ್ತೆ. ಇದೇ ಪ್ರೈಸಸ್ನೇ ನಾವು ಆಚೆ ಕಡೆ ಬೇರೆ ಸ್ಟೋರಲ್ಲಿ, ಗ್ರೋಸರಿ ಸ್ಟೋರಲ್ಲೆಲ್ಲ ನೋಡಿದ್ರೆ ಇಷ್ಟು ಕ್ವಾಂಟಿಟಿಗೆ ತುಂಬ ಜಾಸ್ತಿ ಪ್ರೈಸ್ ಇರುತ್ತೆ. ಸೊ ಇಲ್ಲಿ ತೊಗೊಂಡ್ರೆ ವರ್ತ್ ಇಟ್ ಅಂತ ಹೇಳ್ಬೋದು. ಮತ್ತು ಈ ಥರ ಲಾಂಡ್ರಿ ಡಿಟರ್ಜೆಂಟ್ಸ್ ಜೊತೆ ಈ ಪಾಟ್ಸ್ ಅಂತ ಬರುತ್ತೆ, ಒಂದು ಸ್ವಲ್ಪ ಟ್ಯಾಬ್ಲೆಟ್ ಥರ ಇರುತ್ತೆ. ಸೊ ಅದು ಎರಡು ಹಾಕಿಬಿಟ್ರೆ ಸಾಕು, ತುಂಬ ಚೆನ್ನಾಗಿ ವಾಶ್ ಆಗುತ್ತೆ. ಮತ್ತು ಇಲ್ಲಿ ಫಾರ್ಮಸಿ ಇರೋದ್ರಿಂದ ಟ್ಯಾಬ್ಲೆಟ್ಸು ಇರುತ್ತೆ, ಮಲ್ಟಿವೈಟಮಿನ್ಸ್ ಆಗಿರ್ಬೋದು, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸು, ಮಕ್ಳಿಗೆ ಬೇಕಾಗಿರೋಂಥ ಅಲರ್ಜಿ ರಿಲೇಟೆಡ್ಡು ಎಲ್ಲನೂ ಇರುತ್ತೆ. ಮತ್ತು ಇಲ್ಲಿ ಹೌಸ್ ಹೋಲ್ಡ್ ಐಟಮ್ಸ್ ಅಂದರೆ ಶ್ಯಾಂಪು, ಟೂತ್ಪೇಸ್ಟು, ಮಾಯಿಶ್ಚರೈಸಿಂಗ್ ಕ್ರೀಮ್ ಎಲ್ಲನೂ ಸಿಗುತ್ತೆ. ಈವನ್ ಮಕ್ಳಿಗೂ ಅಷ್ಟೇ ಡಯಾಪರ್ಸ್ ಎಲ್ಲನೂ ಸಿಗುತ್ತೆ ಬಲ್ಕಲ್ಲಿ. ಮಾಯಿಶ್ಚರೈಸಿಂಗ್ ಕ್ರೀಮ್ ಸೆಟಾಫಿಲ್ ಇಲ್ಲಿ ಸಖತ್ತು ಯುನೋ ಬೇಕೇ ಬೇಕು, ಇಲ್ಲಿ ವಿಂಟರ್ ಜಾಸ್ತಿ ಇರೋದ್ರಿಂದ. ಹಾಗೆ ಫಾರ್ಮಸಿಲ್ಲೂ ಅಷ್ಟೇ, ಸಪ್ರೇಟ್ ಪೇಷಂಟ್ ಕೌನ್ಸಿಲಿಂಗ್ ಸೆಂಟರ್ ಇರುತ್ತೆ, ಹಾಗೆ ಪ್ರಿಸ್ಕ್ರಿಪ್ಷನ್ ಪಿಕಪ್ ಲೈನ್ ಇರುತ್ತೆ. ಇಲ್ಲಿ ಫ್ಲೂ ಟೈಮಲ್ಲಿ ಅಂದರೆ ಫ್ಲೂ ಸೀಸನಲ್ಲಿ ಫ್ಲೂ ವ್ಯಾಕ್ಸಿನ್ಸ್ ಎಲ್ಲ ಕೊಡ್ತಾರೆ. ಇವಾಗ ಕೋವಿಡ್ ವ್ಯಾಕ್ಸಿನ್ನು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಗೊತ್ತಿಲ್ಲ. ಹಾಗೆ ಇಲ್ಲಿ ತುಂಬಾ ಕ್ಲೋತ್ ಸೆಕ್ಷನ್ನು ಇದೆ, ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲನೂ. ನಾನಷ್ಟು ಇಲ್ಲಿ ಪರ್ಚೇಸ್ ಮಾಡಿಲ್ಲ ಬಟ್ಟೆ ಎಲ್ಲ, ಸೊ ನನಗಷ್ಟು ಐಡಿಯಾ ಇಲ್ಲ, ಬಟ್ ಲೆಗ್ಗಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ. ಹಾಗೆ ನಾವು ಯಾವಾಗಲೂ ತೊಗೊಳೋದು ಈ ರಾಯಲ್ ಬಾಸ್ಮತಿ ರೈಸ್. ಹಾಗೆ ಪಾಸ್ತಾಗೆ ಅಷ್ಟೇ, ಎಲ್ಲ ಥರ ಪಾಸ್ತಾ ವೆರೈಟೀಸ್ ಸಿಗುತ್ತೆ. ಮತ್ತು ಅದಕ್ಕೆ ಬೇಕಾಗಿರೋಂಥ ಸಾಸಸ್ಸಲ್ಲಿ ವೆರೈಟೀಸ್, ಮರಿನರ ಸಾಸ್ ಆಗಿರ್ಬೋದು, ಹಾಗೆ ಬೇಸಿಲ್ ಪೆಸ್ಟು ಆಗಿರ್ಬೋದು ಎಲ್ಲನೂ ಸಿಗುತ್ತೆ. ಹಾಗೆ ಕೆಚಪ್, ಅದರ ಜೊತೆ ಟ್ರಫಲ್ಲು. ಟ್ರಫಲ್ ಎಲ್ಲ ತುಂಬ ಕಾಸ್ಟ್ಲಿ ಆಚೆ, ಬಟ್ ಇಲ್ಲಿ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಇಟ್ಟಿರ್ತಾರೆ. ಮಯೋನೇಸ್ ಆಗಿರ್ಬೋದು, ಮತ್ತು ಆಯಿಲ್ಲು ಅಷ್ಟೇ, ತುಂಬ ವೆರೈಟೀಸ್ ಸಿಗುತ್ತೆ. ಕ್ಯಾನೋಲಾ ಆಯಿಲ್ ಆಗಿರ್ಬೋದು, ವೆಜಿಟೇಬಲ್ ಆಯಿಲ್, ಅವಕಾಡೋ ಆಯಿಲ್, ಆಲಿವ್ ಆಯಿಲ್ ಎಲ್ಲನೂ ಸಿಗುತ್ತೆ, ಎಲ್ಲ ವೆರೈಟೀಸಲ್ಲೂ ಸಿಗುತ್ತೆ. ಸೊ ನಾನು ಹೇಳ್ದಂಗೆ ಇದೇ ಥರ ನಾವು ಇಷ್ಟು ಕ್ವಾಂಟಿಟಿನ ಬೇರೆ ಗ್ರಾಸರಿ ಸ್ಟೋರಲ್ಲಿ ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ. ಹಾಗೆಯೇ ಈ ಥರ ಕ್ಯಾನ್ಡ್ ವೆಜಿಟೇಬಲ್ಸ್ ಎಲ್ಲನೂ ಸಿಗುತ್ತೆ. ಸೊ ಯಾರಾದರೂ ಮನೆಯಲ್ಲಿ ಪಾರ್ಟೀಸ್ ಎಲ್ಲ ಮಾಡ್ತಾಯಿದ್ರೆ ಸೊ ಜಾಸ್ತಿ ಐಟಮ್ಸ್ ಬೇಕಾಗುತ್ತಲ್ವಾ, ಸೊ ಆವಾಗ ಇಲ್ಲಿ ಶಾಪಿಂಗ್ ಮಾಡೋದು ವರ್ತ್ ಇಟ್. ಸೊ ಇದು ಒಂಥರ, ಇವಾಗ ಬ್ಯಾಂಗ್ಳೂರಲ್ಲೆಲ್ಲ ಮೆಟ್ರೋ ಇದೆ ಅಲ್ವಾ, ಹೋಲ್ಸೇಲ್ ಗ್ರೋಸರಿ ಸ್ಟೋರ್. ಸೊ ಅದೇ ಥರನೇ ಕಾರ್ಡ್ ಇರಬೇಕು ಒಳಗೆ ಹೋಗೋದಕ್ಕೆ. ಹಾಗೆಯೇ ಇಲ್ಲಿಂದ ಕಾರ್ಡ್ ಇದೇನೆಂದರೆ ಕ್ಯಾಶ್ಬ್ಯಾಕ್ ಎಲ್ಲ ಸಿಗುತ್ತೆ ಪರ್ಚೇಸಸ್ಗೆ. ಹಾಗೆ ಇಲ್ಲಿ ನೋಡ್ಬೋದು ಡ್ರೈ ಫ್ರೂಟ್ಸ್ ಸೆಕ್ಷನಲ್ಲೂ ಅಷ್ಟೇ, ಸ್ವಲ್ಪ ಪ್ರೈಸಸ್ ಜಾಸ್ತಿ ಅಂತ ಅನ್ನಿಸ್ಬೋದು ನೋಡಿದ ತಕ್ಷಣ, ಬಟ್ ಬಲ್ಕಲ್ಲಿ ತೊಗೊಳೋದ್ರಿಂದ ವರ್ತ್ ಇಟ್. ಇವಾಗ ಮನೆಯಲ್ಲಿ ತುಂಬಾ, ನಾನು ಹೇಳ್ದಂಗೆ ಪಾರ್ಟಿ ಇರಬೇಕಾದ್ರೆ ಅಥವಾ ಈ ಥರ ಲಾಂಗ್ ಲಾಸ್ಟಿಂಗ್ ಐಟಮ್ಸ್ ನಟ್ಸು ಅದೆಲ್ಲ ತುಂಬ ದಿವಸ ಬರುತ್ತಲ್ವಾ, ಸೊ ಅದೆಲ್ಲನೂ ಐಟಮ್ಸ್ ತೊಗೊಳ್ಬೋದು ಇಲ್ಲಿ. ಈವನ್ ಕಾರ್ನ್ಫ್ಲೇಕ್ಸ್ ಆಗಿರ್ಬೋದು, ಪೀನಟ್ ಬಟರ್ ಸ್ಪ್ರೆಡ್, ಹಾಗೆ ನ್ಯೂಟೆಲ್ಲಾ ಇದೆಲ್ಲನೂ ಅಷ್ಟೇ. ನ್ಯೂಟೆಲ್ಲಾ ಅಂತೂ ಸಖತ್ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಇಲ್ಲಿ ಪೆಟ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಪೆಟ್ಸಿಗೆ ಬೇಕಾಗಿರೋಂಥ ಐಟಮ್ಸು ಅಷ್ಟೇ, ಫುಡ್ ಎಲ್ಲನೂ ಸಿಗುತ್ತೆ. ಈ ಥರ ಪ್ರೀ ಕುಕ್ಡ್ ಮೀಲ್ಸ್ ಸಿಗುತ್ತೆ, ಹಮ್ಮಸ್ ಸಿಗುತ್ತೆ. ನೋಡಿ ಹಮ್ಮಸ್ ಸೇಲಲ್ಲಿ ಇಟ್ಟಿದ್ದಾರೆ $4.50. ಹಾಗೆಯೇ
ಈ ಮೀಟ್ ಸೆಕ್ಷನಲ್ಲಿ ಓ ಮೈ ಗಾಡ್ ಆಕ್ಟೋಪಸ್ ನೋಡ್ತಾ ಇದ್ದೀರಾ, ಪ್ರೀ ಕುಕ್ಡ್ ಆಕ್ಟೋಪಸ್. ಈ ಥರ ಇಲ್ಲಿ ಒಂದು ಡೇರಿ ಸೆಕ್ಷನ್ ಹಾಗೆ ಒಂದು ಪ್ರೊಡ್ಯೂಸ್ ಸೆಕ್ಷನ್ ಅಂತ ಇರುತ್ತೆ. ಫ್ರಿಜ್ಜಲ್ಲಿ ಯಾವ ಟೆಂಪ್ರೇಚರ್ ಇರುತ್ತೆ ಅದೇ ಟೆಂಪ್ರೇಚರ್ನ ಇಲ್ಲಿ ಸೆಟ್ ಮಾಡಿಟ್ಟಿರ್ತಾರೆ. ಎಗ್ಸ್ ಆಗಿರ್ಬೋದು, ಮಿಲ್ಕು, ಎಲ್ಲ ಥರ ಇರುತ್ತೆ. ಮಿಲ್ಕ್ ಅಂದರೆ 2% ಮಿಲ್ಕ್, ಲೋ ಫ್ಯಾಟ್ ಮಿಲ್ಕು, 1% ಲೋ ಫ್ಯಾಟ್ ಮಿಲ್ಕ್, ಎಲ್ಲ ಥರ ಮಿಲ್ಕು ಇಟ್ಟಿರ್ತಾರೆ. ಹಾಗೆ ಮೀಟ್ ಸೆಕ್ಷನಲ್ಲೂ ಅಷ್ಟೇ, ಎಲ್ಲ ಥರನೂ ಸಿಗುತ್ತೆ. ಚಿಕನ್ ವಿಂಗ್ಸ್ ಆಗಿರ್ಬೋದು, ಚಿಕನ್ ಥಾಯ್, ಹಾಗೆ ಡ್ರಮ್ ಸ್ಟಿಕ್ಸ್ ಎಲ್ಲನೂ, ಇವನ್ ಸೀ ಫುಡ್ಡು ಸಿಗುತ್ತೆ. ಮತ್ತು ಚೀಸಲ್ಲೂ ಅಷ್ಟೇ, ತುಂಬ ವೆರೈಟೀಸ್ ಆಫ್ ಚೀಸ್ ಸಿಗುತ್ತೆ. ಫೆಟಾ ಚೀಸ್, ಮೊಜರೆಲ್ಲಾ ಚೀಸ್, ಈ ಥರ ದಪ್ಪ ದಪ್ಪ ಬ್ಲಾಕ್ಸಲ್ಲೂ ಸಿಗುತ್ತೆ. ಮತ್ತು ಇಲ್ಲಿ ನಾವು ಯಾವಾಗ್ಲೂ ಕಿಚನ್ ಪೇಪರ್ ಟವಲ್ಸ್ ಆಗಿರ್ಬೋದು ಅಥವಾ ಬಾತ್ರೂಮ್ ಟಿಶ್ಯೂಸ್ ಆಗಿರ್ಬೋದು ಎಲ್ಲನೂ ತಗೋತೀವಿ. ಇಲ್ಲಿ ಬೌಂಟಿ ಅನ್ನೋದು ತುಂಬಾ ಒಳ್ಳೆ ಬ್ರ್ಯಾಂಡ್, ತುಂಬ ಚೆನ್ನಾಗಿ ವಾಟರ್ ಕಂಟೆಂಟ್ ಎಲ್ಲ ಅಬ್ಸಾರ್ಬ್ ಮಾಡ್ಕೊಳುತ್ತೆ. ಹಾಗೆ ಈ ಸೆಕ್ಷನ್ ಹತ್ರನೇ ಜ್ಯೂಸ್ ಸೆಕ್ಷನ್ ಎಲ್ಲನೂ ಇರುತ್ತೆ. ಕೆಲವೊಂದು ಕಾಸ್ಕೋನಲ್ಲಿ ಲಿಕರ್ ಸೆಕ್ಷನ್ ಇದೆ, ಈ ಕಾಸ್ಕೋನಲ್ಲಿ ಇಲ್ಲ. ಹಾಗೆಯೇ ಈ ಇಂಡಿಯನ್ ಐಟಮ್ಸು ಸಿಗುತ್ತೆ, ದೇಸಿ ಕರ್ಡ್ ಆಗಿರ್ಬೋದು. ಈ ಬಟರ್ ನೋಡ್ತಾ ಇದ್ದೀರಾ ಅಲ್ವಾ, ಸೊ ಈ ಬಟರ್ ಯೂಸ್ ಮಾಡಿಕೊಂಡೇ ನಾನು ಯಾವಾಗಲೂ ತುಪ್ಪ ಮಾಡೋದು. ಫ್ರೋಝನ್ ಸೆಕ್ಷನ್ ಅಂತೂ ತುಂಬಾ ವೆರೈಟೀಸ್ ಇರುತ್ತೆ. ಯುನೋ ವೆಜಿಟೇರಿಯನ್ ಐಟಮ್ಸ್ ಆಗಿರ್ಬೋದು ಅಥವಾ ನಾನ್ ವೆಜಿಟೇರಿಯನ್ ಐಟಮ್ಸ್ ಆಗಿರ್ಬೋದು, ಸಖತ್ ಅಂದರೆ ಸಖತ್ ವೆರೈಟೀಸ್ ಇರುತ್ತೆ. ನಮ್ಮ ಫ್ರಿಡ್ಜಲ್ಲಿ ಇಡೋದಕ್ಕೆ ಜಾಗ ಇರಬೇಕು ಅಷ್ಟೇ, ಅಷ್ಟು ವೆರೈಟೀಸ್ ಇರುತ್ತೆ. ಹಾಗೆ ನನ್ನ ಫೇವ್ರೆಟ್ ಸೆಕ್ಷನ್ ಬೇಕ್ರಿ ಸೆಕ್ಷನ್. ಸೊ ಬೇಕ್ರಿ ಸೆಕ್ಷನಲ್ಲೂ ಅಷ್ಟೇ, ಆರ್ಡರ್ಸು ಕೊಡ್ಬೋದು ಅಥವಾ ಈ ಥರ ರೆಡಿ ಮಫಿನ್ಸ್ ಆಗಿರ್ಬೋದು, ಕೇಕ್ಸ್, ಕುಕ್ಕೀಸ್ ಎಲ್ಲನೂ ಸಿಗುತ್ತೆ. ನಮಗಿಲ್ಲಿ ಕ್ರೊಸಾನ್ಸ್ ಅಂದರೆ ತುಂಬಾ ಇಷ್ಟ, ಬಟರ್ ಕ್ರೊಸಾನ್ಸ್, ಸೊ ಅದನ್ನು ಯಾವಾಗಲೂ ತಗೊಂಡೇ ತಗೋತೀವಿ. ಹಾಗೆಯೇ ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎಲ್ಲನೂ ಸಿಗುತ್ತೆ. ಆ ಫ್ರೆಶ್ ಪ್ರೊಡ್ಯೂಸ್ ಅಂತ ನೋಡ್ತಾ ಇದ್ದೀರಾ ಅಲ್ವಾ, ಅಲ್ಲಿನೂ ಅಷ್ಟೇ, ಫ್ರಿಜ್ಜಲ್ಲಿರೋ ಟೆಂಪ್ರೇಚರ್ನ ಮೇಂಟೈನ್ ಮಾಡಿರ್ತಾರಲ್ಲಿ, ಸೊ ಅಲ್ಲಿ ಒಂದಷ್ಟು ಫ್ರೂಟ್ಸು ಹಾಗೆ ವೆಜಿಟೇಬಲ್ಸು, ಈ ಪಾಲಕ್ ಸೊಪ್ಪು ಆಗಿರ್ಬೋದು ಅಥವಾ ರಾಸ್ಬೆರಿ, ಸ್ಟ್ರಾಬೆರೀಸ್ ಆ ಥರ ಎಲ್ಲ ಇಟ್ಟಿರ್ತಾರಲ್ಲಿ. ಹಾಗೆ ಮನೆಗೆ ಬೇಕಾಗಿರೋಂಥ ಈ ಥರ ಸ್ಟೋರೇಜ್ ಐಟಮ್ಸ್ ಇಟ್ಟಿರ್ತಾರೆ, ಶೆಲ್ಫ್ಸ್ ಥರದ್ದು, ಬಾಕ್ಸಸ್ಸು, ಮತ್ತು ಕ್ಲೋತ್ಸಿಗೆ ಹ್ಯಾಂಗರ್ಸು ಎಲ್ಲನೂ. ನಮಗಿಲ್ಲಿ ಫ್ರೂಟ್ ಸೆಕ್ಷನ್ ಪಕ್ಕನೇ ಇರುತ್ತಲ್ಲ ಯಾವಾಗ್ಲೂ, ಯಾವಾಗೂ ನಾವು ಹೋದಾಗೆಲ್ಲನೂ ಮರಿದಲ್ಲೇ ತೊಗೊಂಡು ಬರುವಂಥ ಫ್ರೂಟ್ ಅಂದರೆ ಅವಕಾಡೋಸ್. ಇಂಡ್ಯಾದಲ್ಲಿ ಬಟರ್ ಫ್ರೂಟ್ ಅಂತಾರಲ್ಲ ಆ ಥರ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಫ್ರೋಝನ್ ಸೆಕ್ಷನಲ್ಲಿ ನಾವು ಮಿಸ್ ಮಾಡ್ದಲೇ ಅಂದರೆ ಯಾವಾಗಲೂ ಇಲ್ಲ, ಇದು ಬಲ್ಕಲ್ಲಿ ಸಿಗುತ್ತಲ್ವ, ಸೊ ಚೀಸ್ ತುಂಬ ತಗೋತೀವಿ, ಶ್ರೆಡೆಡ್ ಮೊಜರೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಎಲ್ಲ ಥರ ವೆರೈಟೀಸ್ ಆಫ್ ಬ್ರೆಡ್ ಸಿಗುತ್ತೆ, ಸಿನಮನ್ ಬ್ರೆಡ್ ಆಗಿರ್ಬೋದು, ರೇಸಿನ್ ಬ್ರೆಡ್ ಆಗಿರ್ಬೋದು ಅಥವಾ ಹೋಲ್ ಗ್ರೇನ್ ಮತ್ತು ಟಾರ್ಟಿಲಾಸ್ ಎಲ್ಲನೂ ಸಿಗುತ್ತೆ. ಆ್ಯಂಡ್ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಎಕ್ಸ್ಪೈರಿ ಡೇಟ್ ಎಲ್ಲ. ಮತ್ತು ಮನೆಗೆ ಬೇಕಾಗಿರೋಂಥ ಲೈಟ್ ಫಿಕ್ಸ್ಚರ್ಸ್, ಬಾತ್ರೂಮ್ ಫಿಕ್ಸ್ಚರ್ಸು ಎಲ್ಲನೂ ಸಿಗುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಸೇಲಲ್ಲಿ ಇಟ್ಟಿರ್ತಾರೆ, ಸೊ ಐಟಮ್ಸ್ ಎಲ್ಲನೂ ನಾವು ಬೇರೆ ಸ್ಟೋರಿಗೆ ಅಥವಾ ಅಮೆಝಾನ್ ಎಲ್ಲಿ ಕಂಪೇರ್ ಮಾಡಿದ್ರೂ ಕಡಿಮೆ ಪ್ರೈಸಸ್ಸೇ ಇರುತ್ತೆ. ಆ್ಯಂಡ್ ಚೆನ್ನಾಗೂ ಇರುತ್ತೆ ಕ್ವಾಲಿಟಿ. ಹಾಗೆ ನೋಡಿ, ನಾನು ಹೇಳ್ದಂಗೆ ಪ್ಯಾಟಿಯೋ ಅಥವಾ ಬ್ಯಾಕ್ ಯಾರ್ಡಿಗೆ ಇದೆಲ್ಲ ಬೇಕಾಗಿರೋಂಥ ಐಟಮ್ಸು. ಇವಾಗ ಸ್ಪ್ರಿಂಗ್ ಸೀಸನ್ ಆದ್ದರಿಂದ ಮ್ಯಾಟ್ಸ್ ಆಗಿರ್ಬೋದು, ಚೇರ್ಸು, ಕುಷನ್ಸು, ಹಾಗೆ ಇಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಬಾಟಲ್ಸ್, ಮತ್ತು ಬಾತ್ರೂಮ್ ಮ್ಯಾಟ್ಸ್, ಟವಲ್ಸ್, ಶೀಟ್ ಸೆಟ್ಸು, ಮತ್ತು ಲಿವಿಂಗ್ ರೂಮಿಗೆ ಬೇಕಾಗಿರುವಂಥ ಐಟಮ್ಸ್, ಕಾರ್ಪೆಟ್ಸಿಂದ ಹಿಡಿದು ಎಲ್ಲನೂ, ಮತ್ತು ಕಿಚನ್ನಿಗೆ ಬೇಕಾಗಿರುವಂಥ ವಾಟರ್ ಫಿಲ್ಟರು, ಹಾಗೆ ಅದಕ್ಕೆ ರೀಫಿಲ್ಸು, ಗ್ಲಾಸ್ ಐಟಮ್ಸ್, ಮತ್ತು ಡಿನ್ನರ್ ಸೆಟ್ಸ್ ಎಲ್ಲನೂ ಸಿಗುತ್ತೆ. ಒಂಥರ ಒನ್ ಸ್ಟಾಪ್ ಡೆಸ್ಟಿನೇಷನ್ ಅಂತಲೇ ಹೇಳ್ಬೋದು ಕಾಸ್ಕೋ. ನಮಗಂತೂ ಫೇವ್ರೆಟ್ ಸ್ಟೋರ್ ಇದು. ಒಳಗೆ ಹೋದರೆ ಯಾವಾಗ್ಲೂ ಎಷ್ಟೊಂದು ಸತಿ ಏನಾಗ್ಬಿಡುತ್ತೆ, ಬೇಕಿಲ್ದಲ್ಲೇ ಇರೋ ಐಟಮ್ಸು ತೊಗೊಂಡು ಬಂದುಬಿಡ್ತೀವಿ, ಆ ಥರ ಆಗೋಗುತ್ತೆ. ಈ ಥರ ಕುಕ್ವೇರ್ ಸೆಟ್ಸ್ ಎಲ್ಲನೂ ಇರುತ್ತೆ, ಸ್ಟೇನ್ಲೆಸ್ ಸ್ಟೀಲ್ ಹಾಗೆ ನಾನ್ ಸ್ಟಿಕ್ದು ಎಲ್ಲನೂ ಸಿಗುತ್ತೆ. ಮತ್ತು ವ್ಯಾಕ್ಯೂಮ್ಸು ಅಷ್ಟೇ,
ಹೊಸದು ಯಾವ್ಯಾವ ಪ್ರಾಡಕ್ಟ್ಸ್ ಬರುತ್ತೆ ಅವರು ಸೇಲಲ್ಲೂ ಇಟ್ಟಿರ್ತಾರೆ. ಆನ್ಲೈನ್ ತೊಗೋಬೋದು, ಇಲ್ಲ ವೇರ್ ಹೌಸ್ ಅಂತಾರೆ, ಸೊ ವೇರ್ ಹೌಸಲ್ಲೂ ತೊಗೊಳ್ಬೋದು. ಮತ್ತು ಎಲೆಕ್ಟ್ರಿಕ್ ಟೂತ್ ಬ್ರಷಸ್ ಆಗಿರ್ಬೋದು, ಶೇವರ್ಸು, ಈ ಥರ ಹೇರ್ ಡ್ರೈಯರ್ಸು ಎಲ್ಲನೂ ಸಿಗುತ್ತೆ. ಹಾಗೆ ಪಾರ್ಟಿ ಟೈಮಲ್ಲೆಲ್ಲ ಎಕ್ಸ್ಟ್ರಾ ಚೇರ್ಸ್ ಬೇಕಿದ್ರೆ, ಟೇಬಲ್ ಬೇಕಿದ್ರೆ ಎಲ್ಲನೂ ಇಲ್ಲಿ ಸಿಗುತ್ತೆ. ಮತ್ತು ನಾನು ಹೇಳ್ದಂಗೆ ಅಪ್ಲಯನ್ಸಸ್ ಅಂದರೆ ಡಿಶ್ ವಾಷರ್, ಮೈಕ್ರೋವೇವ್, ಫ್ರಿಜ್ ಎಲ್ಲನೂ ಸಿಗುತ್ತೆ. ರೀಸೆಂಟಾಗಿ ಈ ಥರ ಸೆಲ್ಫ್ ಚೆಕ್ಔಟ್ ಸೆಕ್ಷನ್ ಮಾಡಿದ್ದಾರೆ, ಸೊ ತುಂಬಾ ಯೂಸ್ಫುಲ್. ಓವರ್ಆಲ್ ನಮಗೆ ಫೇವ್ರೆಟ್ ಸ್ಟೋರ್ ಇದು. ಸೊ ನನ್ನ ಕಾಸ್ಕೋ ಹಾಲ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನನ್ನ ಇನ್ನು ಯಾರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ನಾನು ಸ್ಕ್ರೀನ್ ಮೇಲೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನೇಮ್ ಹಾಕ್ತೀನಿ. ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಸೊ ಇವತ್ತಿನ ಕಾಸ್ಕೋ ಹಾಲ್ ಸ್ಟಾರ್ಟ್ ಮಾಡೋಣ. ಕಾಸ್ಕೋ ನಾನು ಹೇಳ್ದಂಗೆ ಹೋಲ್ಸೇಲ್ ಗ್ರಾಸರಿ ಸ್ಟೋರ್ ಆದ್ದರಿಂದ ಯೂಶಲಿ ನಾವು ಇಬ್ಬರೇನೆ ಅಲ್ವಾ, ಸೊ ನಮಗೆ ಎಷ್ಟು ಬೇಕೋ ಅಷ್ಟು ಸಾಮಾನು ಮಾತ್ರ ತರ್ತೀವಿ, ಬಿಕಾಸ್ ಬಲ್ಕಲ್ಲಿ ಸಿಗುತ್ತೆ ಇಲ್ಲಿ ಐಟಮ್ಸು. ಸೊ ನಾನು ಒನ್ ಬೈ ಒನ್ ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ. ನಾವು ಯೂಶಲಿ ಮಂತ್ಲಿ ಟ್ವೈಸ್ ಅಥವಾ ಥ್ರೈಸ್ ಹೋಗ್ತಾನೆ ಇರ್ತೀವಿ ಕಾಸ್ಕೋಗೆ, ತುಂಬ ಹತ್ತಿರ ನಮಗೆ. ಸೊ ಹಾಗಾಗಿ ಯಾವಾಗ ಏನೇನು ಬೇಕೋ ಸಾಮಾನು ಅದು ಮಾತ್ರ ತೊಗೊಂಡು ಬರ್ತೀವಿ. ಸೊ ಫಸ್ಟ್ ಒನ್ ಕ್ರೊಸಾನ್ಸ್. ಕ್ರೊಸಾನ್ಸ್ ನಮಗೆ ತುಂಬಾ ಇಷ್ಟ. ಇದು ಪ್ಲೇನ್ ಬಟರ್ ಫ್ಲೇವರು. ಹಾಗೆಯೇ ಅವಕಾಡೋಸ್, ಇಂಡಿಯಾದಲ್ಲಿ ಬಟರ್ ಫ್ರೂಟ್ ಅಂತೀವಲ್ವಾ, ಸೊ ಅದೇ ಅವಕಾಡೋಸ್. ನನಗಂತೂ ತುಂಬಾ ಇಷ್ಟ ಆ್ಯಕ್ಚುಲಿ ಅವಕಾಡೋಸ್, ಎಸ್ಪೆಷಲಿ ಅವಕಾಡೋ ಟೋಸ್ಟ್ ಮಾಡಿಕೊಂಡು ತಿಂತೀನಿ. ಅದು ಟೋಸ್ಟ್ ಮಾಡ್ಕೊಂಡು ತಿಂತೀವಿ, ಸೊ ತುಂಬಾ ಚೆನ್ನಾಗಿರುತ್ತೆ ಅವಕಾಡೋಸ್. ಹಾಗೆ ಚೀಸ್, ನಾನು ಹೇಳ್ದಂಗೆ ಜಾಸ್ತಿ ಕ್ವಾಂಟಿಟಿ ಸಿಗುತ್ತೆ, ಸೊ ಬಟ್ ಇದು ಮೊಸರೆಲ್ಲ ಶ್ರೆಡೆಡ್ ಚೀಸ್ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಅಯೋಡೈಸ್ಡ್ ಸಾಲ್ಟ್ ಈ ಥರ ಬರುತ್ತೆ ಬಾಕ್ಸಲ್ಲಿ ಥರ, ಆ್ಯಂಡ್ ಸೈಡಲ್ಲಿ ಈ ಥರ ಓಪನಿಂಗ್ ಬರುತ್ತೆ, ಸೊ ಎಷ್ಟು ಬೇಕೋ ಅಷ್ಟು ಫಿಲ್ ಮಾಡ್ಕೊಳ್ಬೋದು. ಹಾಗೆ ಇದು ನಮಗೆ ತುಂಬ ಇಷ್ಟ ಆಯಿತು, ಕಿಚನ್ ಕ್ಯಾಬಿನೆಟ್ಸ್ಗೆ ಇದು ಲೈಟ್ಸು. ಸೊ ಟ್ರೈ ಮಾಡೋಣ ಹೇಗೆ ಹಾಕಿದ್ಮೇಲೆ ಅಂತ ನೋಡಬೇಕು. ಹಾಗೆ ಇದು ಅನ್ಸಾಲ್ಟೆಡ್ ಬಟರ್, ನಾನು ಇದರಿಂದಾನೆ ಆ್ಯಕ್ಚುಲಿ ಮನೆಯಲ್ಲಿ ತುಪ್ಪ ಮಾಡೋದು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದು ದೇಸಿ ಕರ್ಡ್ ನೋಗಾ ಅಂತ, ಸ್ಟ್ರೋ ಬ್ಲ್ಯಾಂಕೆಟ್ಟು ತುಂಬಾ ಸಾಫ್ಟಾಗಿ ಚೆನ್ನಾಗಿದೆ. ಇವ್ರದ್ದು ಆ್ಯಕ್ಚುಲಿ ಬೆಡ್ಶೀಟ್ಸು ಹಾಗೆ ಎಲ್ಲನೂ ಟವಲ್ಸು, ಬಾತ್ ಮ್ಯಾಟ್ಸು ಈ ಥರ ಪ್ಲಶ್ ಥ್ರೋ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ಹಾಗೆ ವೈಟ್ ವೈನ್, ಮತ್ತೆ ಬ್ರೌನ್ ಶುಗರು ಈ ಥರ ಇರುತ್ತೆ. ಎಷ್ಟೊಂದು ದಿವಸ ಬರುತ್ತೆ, ಮುಂಚೆ ವೈಟ್ ಶುಗರ್ ಯೂಸ್ ಮಾಡ್ತಾ ಇದ್ವಿ. ಫ್ರಮ್ ಪಾಸ್ಟ್ ಫ್ಯೂ ಮಂತ್ಸ್ ಇಂದ ನಾವು ಬ್ರೌನ್ ಶುಗರ್ಗೆ ಆಪ್ ಮಾಡ್ಕೊಂಡ್ವಿ. ಹಾಗೆ ಇದು ಮಿಲ್ಕ್ ನೋಡಿ ಎಷ್ಟು ದೊಡ್ಡದಿದೆ. ಅದೇ ಮಿಲ್ಕ್ ನಾನು ಹೇಳ್ದಂಗೆ ಎಲ್ಲ ಥರನೂ ಸಿಗುತ್ತೆ, 2% ಮಿಲ್ಕು, ಫ್ಯಾಟ್ ಫ್ರೀ ಮಿಲ್ಕು, ಮತ್ತು 1% ಲೋ ಫ್ಯಾಟು ಆ ಥರದ್ದೆಲ್ಲ ಸಿಗುತ್ತೆ. ಹಾಗೆ ಇದು ರೆಡ್ ವೈನ್. ಹಾಗೆ ಇದು ನೋಡಿದ ತಕ್ಷಣ ಟ್ರೈ ಮಾಡಬೇಕಂತ ಅನಿಸ್ತು. ಹನಿ ರೋಸ್ಟೆಡ್ ಮಿಕ್ಸ್ಡ್ ನಟ್ಸ್, ಸೊ ಸ್ನ್ಯಾಕ್ ಆಗಿ ಚೆನ್ನಾಗಿರುತ್ತೆ, ಸಾಯಂಕಾಲದತ್ತು ಜಂಕ್ ತಿನ್ನೋ ಬದಲು ಈ ಥರ ತಿನ್ಬೋದು ಹೆಲ್ದಿಯಾಗೆ. ನಂದು ಪ್ರೀವಿಯಸ್ ವ್ಲಾಗ್ಸ್ ನೋಡ್ತಾ ಇರೋರು ಆ್ಯಕ್ಚುಲಿ ನೋಡಿರ್ತೀರ, ಒನ್ ಆಫ್ ದ ವ್ಲಾಗ್ಸಲ್ಲಿ ನಾನು ತೋರಿಸಿದ್ದೆ. ನಾವು ಬಾಸ್ಮತಿ ರೈಸ್ ಕಾಸ್ಕೋಲೇ ತರೋದು, ಸೊ ಇದು ರಾಯಲ್ ಬಾಸ್ಮತಿ ರೈಸ್ 20 LB ಬ್ಯಾಗ್, ಸೊ ಒಳ್ಳೆ ಪ್ರೈಸಲ್ಲಿ ಇಡ್ತಾರೆ, ಸೊ ಅದು ತೊಗೊಂಡು ಬಂದ್ವಿ. ಇದು ಕಿಚನ್ ಪೇಪರ್ ಟವಲ್ಸ್, ಬೇಕೇ ಬೇಕು, ಎಸೆನ್ಷಿಯಲ್. ಸೊ ಈ ಥರ ಬಲ್ಕಲ್ಲಿ ತರ್ತೀವಿ, ಈವನ್ ಬಾತ್ರೂಮ್ ಟಿಶ್ಯೂಸ್ ಅಷ್ಟೇ. ಚೆನ್ನಾಗಿರುತ್ತೆ ಕ್ವಾಲಿಟಿ, ಬೌಂಟಿ ಸಖತ್ ಫೇಮಸ್ ಬ್ರ್ಯಾಂಡ್ ಇದು.
ಇಷ್ಟೇ ತಗೊಂಡು ಬಂದಿದ್ದೀವಿ ಸತಿ. ಆಲ್ಮೋಸ್ಟ್ ಲಾಸ್ಟ್ ವೀಕು ಹೋಗಿದ್ವಿ ಒಂದು ಸ್ವಲ್ಪ ಬೇರೆ ಐಟಮ್ಸ್ ತೊಗೊಂಡು ಬರೋದಕ್ಕಂತ. ಸೊ ಈ ಸತಿ ಇಷ್ಟೇ ತಂದಿದ್ದು. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಈ ವಿಡಿಯೋ, ಕಾಸ್ಕೋ ಟೂರ್, ಹಾಗೆ ಚಿಕ್ಕ ಕಾಸ್ಕೋ ಹಾಲ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಸೊ ಹೀಗೆ ಹೇಳ್ತಾ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಸಿಗ್ತೀನಿ. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಿ ಹ್ಯಾಪಿ ಆ್ಯಂಡ್ ಬೈ ಬೈ.